ಈ ಕಿರುಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ನನ್ನ ಕಲ್ಪನೆಯಾಗಿದ್ದು ಯಾವುದೇ ವ್ಯಕ್ತಿ ಸಮಾಜ ಅಥವಾ ವಸ್ತುಗಳಿಗೆ ಸಂಬಂಧಪಟ್ಟಿರುವುದಿಲ್ಲ. ನಮ್ಮೇಲೆ ಶೋಷಣೆ ಅನ್ನೋದು ನಾವು ಹುಟ್ಟಿದ ಗಳಿಗೆಯಿಂದನೂ ಶುರುವಾಗುತ್ತೆ. ಹೆಣ್ಮಗುನಾ? ಸದಾ ನೀನ್ ಬೆಳಗ್ತಾ ಇರ್ಲಿ ಅಂತ. ಷ್ಟರಾದ್ರೂ 17 ವರ್ಷದವರಾದ್ರೂ 70 ವರ್ಷದವರಾದ್ರೂ ನಮ್ಮ ಮೇಲೆ ಶೋಷಣೆ ಮಾಡ್ತೀರಾ? ಹಾಗಾದರೆ ನಮ್ಮ ವಯಸ್ಸಲ್ಲಿ ಯಾವುದೇ ತಪ್ಪಿಲ್ಲ. ನಾವು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಧರ್ಮದವರಾದರೂ ನಮ್ಮ ಮೇಲೆ ಶೋಷಣೆ ಮಾಡ್ತೀರಾ? ಹಾಗಂತ ನಮ್ಮ ಧರ್ಮದಲ್ಲೂ ಯಾವುದೇ ತಪ್ಪಿಲ್ಲ. ನಾವು ಉಟ್ಕೊಳ್ಳೋ ಬಟ್ಟೆ, ನಾವು ಸೀರೆ ಹಾಕಿದ್ರು, ಚೂಡಿ ಹಾಕಿದ್ರು, ಜೀನ್ಸ್ ಹಾಕಿದ್ರು ನಮ್ಮ ಮೇಲೆ ಶೋಷಣೆ ಮಾಡ್ತೀರಾ? ಹಾಗಂತ ನಾವು ಉಡೋ ಬಟ್ಟೆಲೂ ಯಾವುದೂ ತಪ್ಪಿಲ್ಲ. ಹಾಗಾದರೆ ನಾವು ಮಾಡಿರೋ ತಪ್ಪಾದರೂ ಏನು? ನಾವು ಈ ಸಮಾಜದಲ್ಲಿ ಹುಟ್ಟಿರೋದೇ ತಪ್ಪಾ?